ಗೋವು ನಮ್ಮ ಪಾಲಿಗೆ ಕಾಮಧೇನು ಮತ್ತು ದೇವರು. ನಾವು ಬಯಸಿದ್ದನ್ನೆಲ್ಲ ಕೊಡುವ ಮೂಲ ಗೋವು ಎನ್ನುವುದು ನಮ್ಮ ನಂಬಿಕೆ. ಈ ನಂಬಿಕೆಗೆ ಪೂರಕವಾಗಿ ಹಸುವಿನಿಂದ ಸಿಗುವ ಪ್ರತಿಯೊಂದು ವಸ್ತುವು ನಮಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಹಸುವಿನ ಹಾಲು, ಗೋಮೂತ್ರ ಮತ್ತು ಸಗಣಿಯ ಸಾಂಪ್ರದಾಯಿಕ ಉಪಯೋಗಗಳ ಬಗ್ಗೆ ನಮಗೆ ಬಹಳ ಹಿಂದಿನಿಂದಲೂ ಗೊತ್ತಿದೆ ಮತ್ತು ಅವುಗಳನ್ನು ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಇವರು ಗೋ ಉತ್ಪನ್ನಗಳಾದ ಸಗಣಿ ಮತ್ತು ಗೋಮೂತ್ರಗಳ ಸಾಂಪ್ರದಾಯಿಕ ಉಪಯೋಗಗಳ ಜೊತೆ ಜೊತೆಗೆ ಅವುಗಳ ವಿನೂತನ ಮತ್ತು ಅಸಾಂಪ್ರದಾಯಿಕ ಉಪಯೋಗಗಳ ಬಗ್ಗೆ ನಿರಂತರ ಸಂಶೋಧನೆ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಗೋವಿನ ಕೆಲಸಗಳಿಗಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಇವರ ಹೆಸರು ಕದಾ ಕೃಷ್ಣರಾಜು. ನನ್ನ ಸೇವೆ ಇವತ್ತು ನಾನು ಬದುಕಿರೋವರೆಗೂ ಗೋವಿಗಾಗಿ, ನಾನು ನನ್ನ ಅನ್ನದಾತ ರೈತನಿಗಾಗಿ ಅಂತ ಮೀಸಲಿಟ್ಟಿದ್ದೇನೆ. ಆ ಮೂಕು ಪ್ರಾಣಿಯ ಮುಟ್ಟಿ ಪ್ರಮಾಣ ಮಾಡಿ ಈ ಸೇವೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಸೇವಾ ಅವಧಿಯಲ್ಲಿ ಸುಮಾರು 30,000 ರೂಪಾಯಿಯನ್ನು ಸ್ವಂತ ದುಡ್ಡನ್ನ ಹಣವನ್ನು ಹಾಕಿ ಆ ತಾಯಿ ಸೇವೆಗೆ ಮೀಸಲಿಟ್ಟಿದ್ದೆ. ಆಕೆಯ ವರ್ಣನೆ ಮಾಡಲಿಕ್ಕೆ, ಆಕೆಯ ಸೇವೆ ಮಾಡಲಿಕ್ಕೆ ನನ್ನ ಹಣವನ್ನು ಖರ್ಚು ಮಾಡಿದ್ದೀನಿ. ಕೃಷ್ಣರಾಜು ಅವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಕರ್ತಿಕೇರೆ ಗ್ರಾಮದಲ್ಲಿ. ಹುಟ್ಟಿದ್ದು ಕಡು ಬಡತನದ ಕುಟುಂಬದಲ್ಲಿ. ಆದ್ದರಿಂದ ಉತ್ತಮ ವಿದ್ಯಾಭ್ಯಾಸದಿಂದ ಕೃಷ್ಣರಾಜವರು ವಂಚಿತರಾಗಬೇಕಾಯಿತು. ಆದರೂ ಕಷ್ಟಪಟ್ಟು ಪ್ರೌಢಶಾಲಾ ಶಿಕ್ಷಣ ಮುಗಿಸಿದ ಇವರು ಸರ್ಕಾರಿ ಕೆಲಸಕ್ಕೆ ಸೇರಿದರು. ನನ್ನ ತಾಯಿ ಕೆಲಸಕ್ಕೆ ಸೇರಬೇಕ ಹೇಳಿದ್ಲು, ನೀನು ಕೆಲಸ ಯಾಕೆ ಮಾಡ್ತೇವೆ ಮಗನೇ ಅಂತ. ನನಗೆ ಹಣ ಕೊಡಬೇಕು, ಕೆಲಸಕ್ಕೆ ಸೇರಲ್ಲ, ಕೆಲಸ ಸಿಗಲ್ಲ ಅಂತ ಹೇಳಿದೆ. ನನ್ನ ತಾಯಿ ತನ್ನ ಕೊರಳಲ್ಲಿತ್ತಕ್ಕ ಮಾಂಗಲ್ಯ ಸೆರವನ್ನು ಹರಿದು ಆ ತಾಳಿ ಒಂದು ಬಿಟ್ಟು ಉಳಿದುದೆಲ್ಲವನ್ನು ಮಾರಿ ನನಗೆ ಕೆಲಸ ಕೊಡಿಸಿದಂಥ ನನ್ನ ಹೆತ್ತ ತಾಯಿ. ಅದಕ್ಕೋಸ್ಕರ ನನ್ನ ತಾಯಿಗಾಗಿ ನನ್ನ ಸೇವೆಯನ್ನು ಮುಡಿಪಾಗಿಟ್ಟಿದ್ದೀನಿ. ಆನಂತರ ಕೆಲವು ವರ್ಷಗಳ ಕಾಲ ಪಶುವೈದ್ಯ ಸಹಾಯಕರಾಗಿ, ಪಶು ವೈದ್ಯಕೀಯ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ಮೂಡಿಗೆರೆ ತಾಲೂಕು ದಾರದಹಳ್ಳಿಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೃಷ್ಣರಾಜು ಅವರಿಗೆ ಚಿಕ್ಕಂದಿನಿಂದಲೂ ಗೋವಿನ ಕಡೆ ವಿಶೇಷ ಆಸಕ್ತಿ ಮತ್ತು ಕಾಳಜಿ. ಅದಕ್ಕೆ ಪೂರಕವೇನು ಎನ್ನುವಂತೆ ಅವರು ಹುಟ್ಟಿದ್ದು ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು. ಜೊತೆಗೆ ಅವರು ಕೆಲಸ ಮಾಡುತ್ತಿರುವುದು ಸಹ ಪಶುಪಾಲನಾ ಇಲಾಖೆಯಲ್ಲಿ. ಈ ಎಲ್ಲ ಪೂರಕ ಅಂಶಗಳು ಕೃಷ್ಣರಾಜು ಅವರ ಸಾಧನೆಗೆ ಸಹಾಯ ಮಾಡಿದವು. ತಾವು ಸೇವೆ ಸಲ್ಲಿಸುತ್ತಿರುವ ದಾರದಹಳ್ಳಿ ಪಶು ಚಿಕಿತ್ಸಾ ಕೇಂದ್ರವನ್ನು ಗೋವಿನ ಮಹತ್ವ ಸಾರುವ ಸಂಗ್ರಹಾಲಯ ಮತ್ತು ಪ್ರಯೋಗಾಲಯವನ್ನಾಗಿ ರೂಪಿಸಿದ್ದಾರೆ ಕೃಷ್ಣರಾಜು. ಕೃಷ್ಣರಾಜು ಅವರ ಸಂಗ್ರಹದಲ್ಲಿ ಅನೇಕ ವಿಶೇಷತೆಗಳಿವೆ. ನಿಮ್ಮ ಬಹಳ ಬಂಗಾರ ಆಗುತ್ತೆ, ಆದರೆ ಇವತ್ತು ದುರ್ದೈವಶತ್ ಏನಾಗಿದೆ ಅಂದರೆ ನಮ್ಮ ರೈತರ ಮನೆಯ ಕೊಟ್ಟಿಗೆ ಮಣ್ಣು ಕುಡಿತಾ ಇದೆ ಗೋಮೂತ್ರನ. ಐಶ್ವರ್ಯ ಎಲ್ಲ ಅಲ್ಲಿ ಹೋಗ್ತಾ ಇದೆ, ಗಮನಿಸಿ. ಜನರ ಮಾರ್ಗದರ್ಶನಕ್ಕಾಗಿ ಮತ್ತು ಹಳೆಯ ನೆನಪುಗಳಿಗಾಗಿ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದ ಜಾನುವಾರು ಪರಿಕರಗಳನ್ನು ಅವರು ಜೋಪಾನವಾಗಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಇದು 300 ವರ್ಷದ ಇತಿಹಾಸ ಹೇಳುತ್ತೆ. ಯಾಕೆಂದರೆ ಹಿಂದೆ ನಮ್ಮ ರೈತರು 300 ವರ್ಷ ಹಿಂದೆನೆ ಬೆತ್ತದಲ್ಲಿ ಮಾಡಿ ಜಾನುವಾರುಗಳಿಗೆ ಯಾವುದೇ ಥರ ತೊಂದರೆ ಆಗದ ರೀತಿ ಬೇಸಾಯ ಕಟ್ತಾ ಇದ್ರು. ಈ ಬೆತ್ತದಲ್ಲಿ ಬೇಸಾಯ ಮಾಡುವಾಗ ಎತ್ತಿಂದ ಇದು ಕಟ್ಟಿದರೆ ಇಲ್ಲಿ ಗಾಯ ಆಗದಂಗೆ ಇರಲಿ ಅಂತೇಳಿ. ನಂತರ ದನಿನ ಚರ್ಮದಲ್ಲೂ ಕೂಡ ಅದನ್ನು ಮಾಡಿ ಬೇಸಾಯ ಕಟ್ತಿದ್ದ, ಮತ್ತು ನೂಲಿನಲ್ಲೂ ಕೂಡ ಮಾಡಿ ಅದನ್ನು ಬೇಸಾಯಕ್ಕೆ ಬಳಸ್ತಿದ್ದ. ಇಲ್ಲಿ ಜಾನುವಾರುಗಳಿಗೆ ಯಾವುದೇ ತೊಂದರೆ ಆಗಲಿ ಅಂತ ಜಾನುವಾರುಗಳ ಪ್ರೀತಿಗಾಗಿ ಮಾಡ್ತಿದ್ದ. ಗೋಮೂತ್ರ ಗಡಿಯಾರ, ಮಜ್ಜಿಗೆ ಗಡಿಯಾರ, ಸಗಣಿಯಿಂದ ವಿದ್ಯುತ್ ಮುಂತಾದ ಕ್ರಿಯಾಶೀಲ ಮಾದರಿಗಳನ್ನು ಕೃಷ್ಣರಾಜು ಸಂಗ್ರಹಿಸಿಟ್ಟಿದ್ದಾರೆ. ಗೋಮೂತ್ರ ಗಡಿಯಾರ ಅನ್ನೋಷ್ಟು ಸಗಣಿ ಗಡಿಯಾರದಷ್ಟೇ ಮಹತ್ವವಾಗಿದೆ. ಯಾಕೆಂದರೆ ಗೋಮೂತ್ರವನ್ನು 2 ಬಾಟ್ಲಿಗೆ ಹಾಕಿ ತಾಮ್ರದ ತಗಡು ಜಂಕ್ಷೀಟ್ ತಗಡನ್ನು ಹಾಕಿ ಸ್ವಲ್ಪ ವೈರ್ ಕಲೆಕ್ಷನ್ ಕೊಟ್ಟರೆ ಕನಿಷ್ಠ ಅಂದರೆ ಅದು ನಮ್ಮ ದೇಶೀಯ ಹಸುವಿನ ಗೋಮೂತ್ರ ಆದರೆ 4-5 ಗೋಮೂತ್ರ ಗಡಿಯಾರ ನಡೆಯುತ್ತೆ ಸರ್. ಮಜ್ಜಿಗೆ ಗಡಿಯಾರ ಯಾಕೆ ಅಂತಂದರೆ ಆ ಮಜ್ಜಿಗೆ ಉಳಿ ಮಜ್ಜಿಗೆ ಹೆಜ್ಜೆ ಹೆಚ್ಚಿಗೆ ಇದ್ದಷ್ಟು ಆ ತಾಮ್ರ ಜಿಂಕ್ ಕೊಟ್ಟಾಗ ಅದು ಶೆಲ್ ರೀತಿ ಕೆಲಸ ಮಾಡ್ತಾ ಇರೋದ್ರಿಂದ ಕನಿಷ್ಠ ಒಂದು 2-3 ಗಂಟೆ ಕೆಲಸ ಮಾಡುತ್ತೆ. ಆ ಗಡಿಯಾರ ಮಜ್ಜಿಗೆ ಯಾವುದು ನಮ್ಮನ್ನು ನಾಡಸಿಂದು ಸಣ್ಣದ್ರಿಂದನೇ ನಾಡಸುಗಳ ಬಗ್ಗೆ ಗೌರವ ಬರಲಿ ಅಂತ ನನ್ನ ಆಸೆ ಸರ್. ಸಗಣಿಯಲ್ಲಿ ವಿದ್ಯುತ್ ಅಂತ ಸರ್, ಇದನ್ನು 4 ಡಬ್ಬದಲ್ಲಿ ಸಗಣಿ ಹಾಕಿ
ಅದಕ್ಕೆ ತಾಮ್ರದ ತಗಡು ಜಂಕ್ಷಿಟ್ ತಗಡು ಹಾಕಿದ್ರೆ ಇದು ಕನಿಷ್ಠ ಅಂದರೆ 4 ತಿಂಗಳವರೆಗೂ ನಡೀತಾ ಇದೆ. ನನ್ನ ದೇಶೀಯ ಹಸು ಸಗಣಿ ಆದ್ರಂತೂ 4 ತಿಂಗಳವರೆಗೂ ಅದೇ ಡೇ ಆ್ಯಂಡ್ ನೈಟ್ ಕೂಡ ಪವರಾಗಿ ಬರ್ತಾ ಇರುತ್ತೆ ಸರ್. ಇಷ್ಟೇ ಅಲ್ಲದೆ ಇತ್ತೀಚಿನ ಸಾವಯವ ಬೇಸಾಯಕ್ಕೆ ಜನಾಕರ್ಷಣೆ ಆಗುತ್ತಿರುವ ಜೀವಾಮೃತ, ಬೀಜಾಮೃತ, ಪಂಚಗವ್ಯ, ಅಮೃತಪಾನಿ ಮುಂತಾದವುಗಳನ್ನು ಸಹ ಕೃಷ್ಣರಾಜ ಸಂಗ್ರಹಿಸಿ ಜನರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಸಗಣಿ ಗಡಿಯಾರ ಇದು ಎಷ್ಟೊಂದು ಸರಳ ಅಂತಂದರೆ ನಮ್ಮ ರೈತರಿಗೆ ಇವತ್ತು ಒಂದು 2 ಡಬ್ಬದಲ್ಲಿ 1 ಕೆಜಿ ಸಗಣಿ ಹಾಕ್ಕೊಂಡು ಅದಕ್ಕೆ ತಾಮ್ರದ ತಗಡು ಜಂಕ್ಷನ್ ತಗಡು ಹಾಕೊಂಡು ಒಂದು ಕಲೆಕ್ಷನ್ ಕೊಟ್ಟರೆ ಶೆಲ್ ಇಲ್ಲದಲ್ಲೇ ಒಂದು ಕನಿಷ್ಠ 3-4 ತಿಂಗಳೊಳಗೆ ಸಗಣಿ ಗಡಿಯಾರವನ್ನು ಮಾಡ್ಬೋದು ಸರ್. ಸರ್, ನಮ್ಮ ದೇಶೀಯ ತಳಿಗಳು ಪಂಚರತ್ನ ಕೊಡ್ತವೆ ಸರ್. ಪಂಚರತ್ನಗಳು ಯಾವುವು ಅಂದರೆ ವಜ್ರ ವೈಡೂರ್ಯ ಅಲ್ಲ, ಆದರೆ ಪಂಚಗವ್ಯಗಳು. ಆ ಪಂಚಗವ್ಯಗಳೇ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ. ಗೋಮಯ ಅಂದರೆ ಸಗಣಿ. ಇವನ್ನ ಸಮರ್ಪಕವಾಗಿ ಬಳಸ್ಕೊಂಡಾಗ ನಮ್ಮ ರೈತರ ಆರ್ಥಿಕ ಅಭಿವೃದ್ಧಿ ಹೇಗಾಗಬಲ್ದು ಅಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ಫಲವತ್ತತೆ ಆಗಲಿಕ್ಕೆ ಆ ಗೋಮಾತೆ ನಮಗೆ ಸಕಲಂದು ಆಶೀರ್ವಾದ ಮಾಡ್ತಿದ್ದಾಳೆ. ಈ ಒಂದು ಬ್ಯಾರ್ಲಲ್ಲಿ ಇವತ್ತು 200 ಲೀಟ್ರ್ ನೀರು ಕಷಾಯ ಮಾಡಬೇಕು ಅಂದರೆ 10 ಕೆಜಿ ಸಗಣಿ, 5 ಲೀಟ್ರ್ ಗೋಮೂತ್ರ, 2 ಲೀಟ್ರ್ ದೇಶೀಯ ಹಸುವಿನ ಹಾಲು, 2 ಲೀಟ್ರ್ ದೇಶೀಯ ಹಸುವಿನ ಮೊಸರು, ದೇಶೀಯ ಹಸುವಿನ ತುಪ್ಪ 250 ಗ್ರಾಮ್ ಹಾಕಿ ನಾವು ಕಷಾಯ ಮಾಡಿ 10 ದಿನದ ನಂತರ ಇದನ್ನು ಜಮೀನಿಗೆ ಪ್ರೋಕ್ಷಣೆ ಮಾಡಲಿ, ನೀರು ಹೊರಿಯ ನೀರಿಗೆ ಬರಲಿ. ಅಗಾಧವಾದ ಶಕ್ತಿ ಇದೆ. 1 ಎಕರೆಗೆ ಜಮೀನಿಗೆ ಲೋಡ್ಗಟ್ಟಲೆ ಗೊಬ್ಬರ ಬೇಡದಿದ್ರು ವರ್ಷಕ್ಕೆ 2 ಸರಿ ಪ್ರೋಕ್ಷಣೆ ಮಾಡಿದರೆ ಸಾಕು ಅಂತಾಳೆ ಸರ್ ಗೋಮಾತೆ. ಸರ್, ನಮ್ಮ ಇವತ್ತು ರೈತರ ಮನೇಲಿ ಏನಾಗಿದೆ ಅಂದರೆ ರೈತನ ಮನೆ ಜಾನುವಾರುಗಳನ್ನು ಕಾಡಿಸ್ತಕ್ಕಂಥದ್ದು ಪರೋಪಜೀವಿಗಳು ಅಂದರೆ ಈ ಉಣ್ಣೆ ಅಂತ ಹೇಳ್ತಾರೆ ಸರ್. ಏನು ಉಣ್ಣೆ ಅಂತ, ರಕ್ತ ಹೀರೋ ಕಾಯಿಲೆ ಇವು ಮಾಡ್ತವೆ ಸರ್. ರಕ್ತ ಹೀರಿಯರಿಗೆ ನಿಶಕ್ತಿ ಮಾಡೋಕ್ಕಾಗ ಚಿಂತೆ ಮಾಡ್ತಾನೆ ರೈತ. ಆ ವಿಷ ಹಚ್ಚೋದಕ್ಕಿಂತ ಗೋಮಾತೆ ತನ್ನದೇ ಆದ ಗೋಮೂತ್ರದಲ್ಲಿ ಔಷಧಿ ಹೇಳ್ತಾಳೆ ಸರ್. ಯಾಕೆಂದರೆ ಗೋಮೂತ್ರದಲ್ಲಿ ಈಗ ಇವತ್ತು ಗೋಮೂತ್ರ ಮತ್ತು ಗಂಡು ತುಳಸಿ, ಹೊಗೆ ಸೊಪ್ಪು, ಕೈಬೇವಿನ ಸೊಪ್ಪು ಇವನ್ನ ಹಚ್ಚಿ ಉಣ್ಣೆ ನಿವಾರಣೆ ಮಾಡ್ಬೋದು. ಮತ್ತು ಗೋಮೂತ್ರದಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ನಮಗೆ ಈ ಕರು ದೇಶೀಯ ತಳಿ ಕರು ಹಾಕುವ ಮುನ್ನ ಒಂದು 10 ನಿಮಿಷದ ಮುಂಚೆ ಒಂದು ಚೀಲ ಹೊಡೆದೋಗುತ್ತೆ ಸರ್. ಅದಕ್ಕೆ ಉಚ್ಚೆ ಚೀಲ ಅಂತ ಹೇಳ್ತಾರೆ ರೈತರು. ಆ ಉಚ್ಚೆ ಚೀಲ ಹೊಡೆದ ಮೇಲೆ ತಲೆ ಕಾಲು ಬರೋವಂಥ ಒಂದು ಪದ್ಧತಿ ಹೆರಿಗೆ ಮಾಡಿಸುವಾಗ ಸರ್. ಆ ಉಚ್ಚೆ ಚೀಲದಲ್ಲಿ ಏನಿರುತ್ತೆ ಅಂದರೆ 9 ತಿಂಗಳು ಇರತಕ್ಕಂಥ ಒಂದು ಕರುವನ್ನು ರಕ್ಷಣೆ ಮಾಡ್ತಕ್ಕಂಥ ಜೀವಜಲ ಇರುತ್ತೆ. ಆ ಜೀವಜಲ ಎಂಥ ಕೆಲಸ ಮಾಡುತ್ತೆ ಅಂತಂದರೆ, ಇದನ್ನು ಆ ಜೀವಜಲವನ್ನು ರೈತರು ಸಂರಕ್ಷಣೆ ಮಾಡಿಟ್ಕೊಂಡು 9 ತಿಂಗಳು ಇರತಕ್ಕಂಥ ಜೀವಜಲದ ಅನೇಕ ಫಲಭರಿತವಾದ ವಿಟಮಿನ್ಸ್ ಇರ್ತವೆ ಅಂತ ಹೇಳ್ತಾರೆ ಸರ್. ಆ ಜೀವಜಲವನ್ನು ಸಂರಕ್ಷಣೆ ಮಾಡಿಟ್ಕೊಂಡು ರೈತನ ಜಮೀನಿಗೆ ಅದು ಮಳೆ ಬಂದ ಸಮಯದಲ್ಲಿ 1 ಲೀಟ್ರ್ ಜೀವಜಲ 10 ಲೀಟ್ರ್ ನೀರಿನಂತೆ ಜಮೀನಿಗೆ ಸಿಂಪಡಿಸಿದರೆ ಅತ್ಯಂತ ಫಲಭರಿತವಾದ ಗೊಬ್ಬರ ಅಂತ ಹೇಳ್ತಾರೆ ಸರ್. ಸರ್ಕಾರಿ ಸೇವೆಯ ಜೊತೆಗೆ ಹಲವಾರು ಗೋಕಾಳಜಿಯ ಕೆಲಸಗಳನ್ನು ಕೃಷ್ಣರಾಜು ಮಾಡುತ್ತಿದ್ದಾರೆ. ಕಸಾಯಿಖಾನೆಗೆ ಮಾರುವ ಗೋಗಳ ಸಂರಕ್ಷಣೆ, ದೇಶೀಯ ತಳಿಗಳ ಬಗ್ಗೆ ರೈತರಿಗೆ ಜಾಗೃತಿ ಮೂಡಿಸುವುದು, ಜಾನುವಾರು ದೊಡ್ಡಿಗಳಿಗೆ ಮುಕ್ತಿ, ಹೀಗೆ ಜನರಿಗೆ ಜಾನುವಾರುಗಳ ಬಗ್ಗೆ ಮಾರ್ಗದರ್ಶನ ಮುಂತಾದ ಉಪಯುಕ್ತ ಕೆಲಸಗಳನ್ನು ಕೃಷ್ಣರಾಜವರು ಹಲವು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅವರ ಕೆಲಸಗಳಿಗಾಗಿ ಹಲವು ಸನ್ಮಾನಗಳು, ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಸರ್, ಇದು ಕಾಮಧೇನು ಮಡಿಕೆ ಗೊಬ್ಬರ ಅಂತೇಳಿ ಸರ್. ಈ ಕಾಮಧೇನು ಗೊಬ್ಬರ ಅಂದರೆ ಎಷ್ಟು ಸರಳವಾಗಿದೆ ಅಂತಂದರೆ, ನಮ್ಮ ರೈತರು ಈ ಜೀವಾಮೃತ ಇವಕ್ಕೆಲ್ಲ 10 ಲೀಟ್ರ್ ಗೋಮೂತ್ರ, 10 ಕೆಜಿ ಸಗಣಿ ಇವೆಲ್ಲ ಹಾಕಬೇಕಾಗುತ್ತೆ. ಈ ಬೆಂಬೇಡ್ಕರ್ ಪಾಲಿಸಲಿ ಇದೇನಾಗುತ್ತೆ, ನಮ್ಮ ದೇಶೀಯ ತಳಿ ಗೋಮೂತ್ರವನ್ನು ಒಂದು ಮಣ್ಣಿನ ಮಡಿಕೆ ತಗೊಂಡು ಅದಕ್ಕೆ 1 ಲೀಟ್ರ್ ಗೋಮೂತ್ರ, 1 ಕೆಜಿ ಸಗಣಿ, 100 ಗ್ರಾಮ್ ಬೆಲ್ಲ, 2 ಲೀಟ್ರ್ ನೀರು ಹಾಕಿ ಇದನ್ನು ಮುಚ್ಚಳವನ್ನು ಬಟ್ಟಿ ಮಾಡಿ ಕಟ್ಟಿ ಅವನು ಬಟ್ಟೆ ಸುತ್ತಿ ಕಟ್ಟಿಟ್ಟರೆ 10 ದಿವಸದ ನಂತರ ಇದನ್ನು ತೆಗೆದು 20 ಪಟ್ಟು ಅಂದರೆ ಈಗ 4 ಲೀಟ್ರ್ ಇರುತ್ತೆ, 20 ಪಟ್ಟು ನೀರು ಸೇರಿಸಿದರೆ 80 ಲೀಟ್ರ್ ಕಷಾಯ ಆಯಿತು. ಅತ್ಯಂತ ಫಲಭರಿತವಾದ ಕಷಾಯ 1 ಲೀಟ್ರ್ ದೇಶೀಯ ತಳಿಯ 1 ಲೀಟ್ರ್ ಗೋಮೂತ್ರ 1 ಕೆಜಿ ಸಗಣಿಯಿಂದ ಮಾಡ್ಬೋದು ಅಂತ ಸರ್. ನಮ್ಮ ರೈತರ ಮನೆಯ ಗೊಬ್ಬರದ ಗುಂಡಿಲಿ ಸಗಣಿ ಅಂತಾರೆ ಸರ್, ಅದು ಗರಟೆ ಅಂತಾರೆ. ಆ ಸಗಣಿ ಕೆಲವೊಮ್ಮೆ ಉಳಿದ್ಬಿಡುತ್ತೆ ಗಟ್ಟಿಯಾಗಿ, ಅದು ಒಣಗಿದರೆ 4 ಇಂಚು ಮಳೆ ಆದರೂ ಕೂಡ ಅದು ನೆನೆಯೋದಿಲ್ಲ. ಅದು 2 ವರ್ಷ ಆದರೂ ನಮ್ಮ ರೈತರ ಮನೆ ಗದ್ದೆ ಮೂಲೆಲ್ಲೇ ಇರುತ್ತೆ ಹೊರತು ಅದು ಕರಗೋದಿಲ್ಲ. ಅಂಥದನ್ನು ನಮ್ಮ ರೈತರು ಅದನ್ನೆಲ್ಲ ಗುಡ್ಡೆ ಹಾಕಿ ಸಂಗ್ರಹಣೆ ಮಾಡ್ಕೊಂಡು ಬಂದು ಅದನ್ನು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ದೇಶೀಯ ಹಸುವಿನ ಗೋಮೂತ್ರವನ್ನು ಕಲಸಿ ಅದನ್ನು ಇಟ್ಕೊಂಡು ಯಾವಾಗ ತನ್ನ ತರಕಾರಿಗಳು ತನ್ನ ಬೆಳೆಗಳಿಗೆ ಗೊಬ್ಬರ ಕೊಡಬೇಕು, ಯೂರಿಯಾ ಕೊಡಬೇಕು ಅನ್ನೋ ನೆನಪು ಬಂದಾಗ ಅದನ್ನು ಇಷ್ಟಿಷ್ಟು ಗೊಬ್ಬರವನ್ನು ಹಾಕಿದರೆ ಅತ್ಯಂತ ಫಲಕಾರಿಯಾಗಿ ಇವತ್ತು ರಿಸಲ್ಟ್ ಬಂದಿದೆ ಸರ್. ಮಲೆನಾಡು ಭಾಗದಲ್ಲಿ ಎತ್ತರವಾದ ಸ್ಥಳದಿಂದ ನೀರು ಜರಿ ಬರ್ತಾ ಇರುತ್ತೆ.
ತಗ್ಗಿನಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಅಂಥವ್ರಿಗೆ ಸಲಹೆ ಏನಂತಂದರೆ ಎತ್ತರ ಜಾಗದಲ್ಲಿ ಒಂದು ನೀರಿನ ತೊಟ್ಟಿ ಮಾಡಿಕೊಂಡು ಈ ಥರ ಎರಡು ಟ್ಯಾಂಕನ್ನು ಸುಲಭ ರೀತಿಯ ಟ್ಯಾಂಕ್ ಮಾಡಿಕೊಂಡು ಆ ಟ್ಯಾಂಕಿಗೆ ನೀರಿನ ತೊಟ್ಟಿ ಇದನ್ನು ತೊಟ್ಟಿಯಿಂದ ನೀರು ಈ ಥರ ಕೆಳಗಡೆ ತೊಟ್ಟಿಗೆ ಒಂದು ಸ್ಟಾಕ್ ಬೀಳ್ತಾ ಇರುತ್ತೆ. ನಂತರ ಇಲ್ಲಿ ಅಮೃತ ಪಾನಿಯನ್ನು ನಾವು ಮಿಕ್ಸ್ ಮಾಡಿಕೊಂಡು ಈ ಅಮೃತ ಪಾನಿ ನೇರವಾಗಿ ಪೈಪಲ್ಲಿ ಬಿಡುವಾಗ ಕಸ ಕಡ್ಡಿ ತಗುಲುತ್ತೆ ಅಂತೇಳಿ ಸಣ್ಣದಾದ ನಮ್ಮ ತಾಂತ್ರಿಕತೆಯಿಂದ ನಮ್ಮ ರೈತರೇ ಮಾಡ್ಕೊಳ್ಳೋಂಥ ಒಂದು ಸೋಸುವಿಕೆಯನ್ನು ಮಾಡಿಕೊಂಡು ನಂತರ ಇದರಿಂದ ಪಾಸಾಗಿ ಬಂದಂಥ ಈ ಅಮೃತ ಪಾನಿಯನ್ನು ನಮ್ಮ ರೈತರು ತೋಟ ಹೊಲಗದ್ದೆಗಳಿಗೆ ಪೈಪ್ ಮುಖಾಂತರ ಬಿಟ್ಟುಕೊಂಡ್ರೆ ಯಾವುದೇ ಕೆಲಸಗಾರರ ಸಹಾಯ ಇಲ್ಲದೆ ಒಂದು ದಿವಸದಲ್ಲಿ ತೋಟವನ್ನು ಕವರ್ ಮಾಡ್ಬೋದು ಅನ್ನೋ ದೃಷ್ಟಿಲಿ ಇಟ್ಕೊಂಡು ನಾನು ಇದನ್ನು ಈ ಮೆಥಡ್ ಮಾಡಿದ್ದೀನಿ ಸರ್. ಹಸುವಿನ ಗೋಮೂತ್ರವನ್ನು ಬಟ್ಟಿ ಇಳಿಸುವ ಸರಳ ಕೃತಿ ಸರ್ ಇದು, ಯಾಕೆಂದರೆ ಇವತ್ತು ಹಾಲಿಗೆ 20 ರೂಪಾಯಿ ಇದ್ದರೆ ದೇಶೀಯ ಗೋತಳಿಯ ಗೋಮೂತ್ರಕ್ಕೆ 120 ರೂಪಾಯಿ ಬೆಲೆ ಇರೋದ್ರಿಂದ 142 ಕಾಯಿಲೆಗಳು ಬರ್ತಾ ಇರೋದ್ರಿಂದ ಇದು ಭಾಳ ವಿಶೇಷವಾಗಿದೆ. ಇದನ್ನು ಬಟ್ಟಿ ಇಳಿಸೋ ವಿಧಾನ ಒಂದು ಮಣ್ಣಿನ ಮಡಿಕೆ ವಿಧಾನ ಅಂತ, ಒಂದು ಸ್ಟೌವ್ ಒಲೆ ಉರಿಸ್ತಾ ಇದ್ದರೆ ಮಣ್ಣಿನ ಮಡಿಕೆಯಲ್ಲಿ ಇದನ್ನು ಗೋಮೂತ್ರವನ್ನು ಹಾಕಿ ಅದನ್ನು ಕುದಿಸಿದಾಗ ಅದರ ಹಾವಿ ಇದರಲ್ಲಿ ಬರುತ್ತೆ. ಮೇಲುಗಡೆ ಒಂದು ತಣ್ಣೀರು ಪಾತ್ರೆ ಇಟ್ಟಾಗ ಆ ಹಾವಿ ಬಂದು ತಣ್ಣೀರಿಗೆ ಬಿದ್ದಾಗ ಅದು ದ್ರವ ರೂಪಕ್ಕೆ ಬಂದು ಹನಿ ಹನಿಯಾಗಿ ಗೋಮೂತ್ರ ಬರುತ್ತೆ ಸರ್. ಇದು ಬಟ್ಟಿ ಇಳಿಸಿರೋದು ಪರಿಪೂರ್ಣವಾಗಿರ್ತಕ್ಕಂಥ ಡಿಸ್ಟಿಲ್ ಮಾಡಿರ್ತಕ್ಕಂಥ ಗೋಮೂತ್ರ ಸರ್. ಗೋಮೂತ್ರವನ್ನು ಶುದ್ಧೀಕರಿಸೋದು, ಬಟ್ಟಿ ಇಳಿಸೋದು ಅಂತ ಡಿಸ್ಟಿಲ್ ಮಾಡೋದೇನು ಹೇಳ್ತೀವಿ, ಇದು ಎರಡನೇ ವಿಧ ಸರ್. ಪಾತ್ರೆಯನ್ನು ಮೇಲೆ ನೀರನ್ನು ಇಟ್ಕೊಂಡು ಈಗ ಒಂದು ಪ್ಲಾಸ್ಟಿಕ್ ಪಿ ವಿ ಸಿ ಪೈಪ್ ತೊಗೊಂಡು ಅದರೊಳಗಡೆ ಇರ್ತಕ್ಕಂಥ 4 ನಳಿಕೆಗಳನ್ನು ಗಾಜಿನ ನಳಿಕೆ ಕೊಟ್ಟಿದ್ದೀವಿ ಸರ್. ಗಾಜಿನ ನಳಿಕೆ ಕೊಟ್ಟು ಇದರಲ್ಲಿ ಏನಾಗಿದೆ ಅಂದರೆ ನಮ್ಮ ಕೆಳಗಡೆ ಸ್ಟೌವು, ನಂತರ ಪಾತ್ರೆ ಒಳಗೆ ಮಳಲು ಹಾಕಿದ್ದೀವಿ ಸರ್. ಮಳಲು ಒಳಗಡೆ ಬಾಟ್ಲಿ ಇಟ್ಟು ಬಾಟ್ಲು ಒಳಗಡೆ ಗೋಮೂತ್ರ ಹಾಕಿದ್ದೀವಿ. ಆ ಗೋಮೂತ್ರವನ್ನು ಮೊದಲು ಒಲೆಯಲ್ಲಿ ಆಗಿರ್ಬೋದು ಸ್ಟೌವಲ್ಲಿ ಆಗಿರ್ಬೋದು, ಆ ಗೋಮೂತ್ರ ಒಲೆ ಬಿಸಿ ಆದ ತಕ್ಷಣವೇ ಪಾತ್ರೆ ಬಿಸಿಯಾಗಿ ಮಳಲು ಬಿಸಿ ಆಗುತ್ತೆ, ಮಳಲು ಬಿಸಿ ಆದ ತಕ್ಷಣ ಬಾಟ್ಲು ಬಿಸಿ ಆಗುತ್ತೆ, ಬಾಟ್ಲು ಬಿಸಿ ಆದ ತಕ್ಷಣ ಬಾಟ್ಲೊಳಗೆ ಇರ್ತಕ್ಕಂಥ ಗೋಮೂತ್ರ ಬಿಸಿಯಾಗಿ ಹಾವಿಯಾಗಿ ಬರುತ್ತೆ. ಹಾವಿಯಾಗಿ ಬಂದ ತಕ್ಷಣವೇ ಆ ಹಾವಿ ಈ ಪೈಪ್ವರೆಗೂ ಕನೆಕ್ಷನ್ ತೊಗೊಳುತ್ತೆ, ಪೈಪ್ವರೆಗೂ ಮಾತ್ರ ಹಾವಿ ಬರುತ್ತೆ. ಪೈಪ್ ಒಳಗಡೆ ನೀರು ತುಂಬಿರ್ತೀವಿ, ನೀರು ತುಂಬಿದಂಥ ಪೈಪು ಈಗ ಒಳಗಡೆಯಿಂದ ಬಂದಿರತಕ್ಕಂಥ ಈ ಥರ ಮೇಲಿಂದ ನೀರು ಬರ್ತಾ ಇರುತ್ತೆ, ನೀರು ಬರ್ತಾ ಇರೋದ್ರಿಂದ ಈ ಥರ ಹೊರಗಡೆ ಈ ಪೈಪ್ ತುಂಬಿ ನೀರು ಹೊರಗೆ ಹೋಗ್ತಾ ಇರುತ್ತೆ. ಈ ಪೈಪ್ ಹೋಗಿರುವಾಗ ಈ ಪೈಪಲ್ಲಿ ತಣ್ಣನೆ ನೀರು ಬಂದಿರುತ್ತೆ. ಇದಕ್ಕೆ ಈ ಹಾವಿ ಬಂದ ತಕ್ಷಣ ಇಲ್ಲಿವರೆಗೆ ಮಾತ್ರ ಹಾವಿ ಬರುತ್ತೆ, ಕೆಳಗಡೆ ನೀರು ತುಂಬಿದಂಥ ಪೈಪಿಗೆ ಒಳಗಡೆ ಕನೆಕ್ಷನ್ ನಾವು ಇಲ್ಲಿವರೆಗೆ ಒಂದು ಗಾಜಿನ ನಳಿಕೆ ಕೊಟ್ಟಿರೋದ್ರಿಂದ ಆ ನಳಿಕೆ ತಾಕ್ಷಿದ ತಕ್ಷಣವೇ ಆ ನಳಿಕೆ ತಣ್ಣಗಿರೋದ್ರಿಂದ ಆ ಹಾವಿ ದ್ರವ ರೂಪಕ್ಕೆ ಬರುತ್ತೆ, ಹನಿ ಹನಿಯಾಗಿ ಗೋಮೂತ್ರ ಬೀಳ್ತಾ ಇರುತ್ತೆ ಸರ್. ಇದೊಂದು ಅತ್ಯಂತ ಸರಳವಾದ ಒಂದು ಗೋಮೂತ್ರ ಬಟ್ಟಿ ಇಳಿಸಬೇಕು ಕ್ರಮ ಸರ್. ಸರ್, ಇದು ನೆಲ ಅಂತ ಹೇಳ್ತಾರೆ ಸರ್, ಮಣ್ಣಿನ ಮಡಿಕೆಯಲ್ಲಿ ಮಾಡಿರ್ತಕ್ಕಂಥದ್ದು, ಇಂದಿನಿಂದ ನಮ್ಮ ರೈತರು ಮನೆಯಲ್ಲಿ ಇರ್ತಕ್ಕಂಥದ್ದು, ಈಗ ನಶಿಸ್ತಾ ಇದೆ ಇದು. ಈಗ ಎಲ್ಲ ಮನೆಯಲ್ಲಿ ಈಗ ಫ್ರಿಜ್ ಬಂದಿದೆ, ಆ ಫ್ರಿಜ್ಜಲ್ಲಿ ಇವತ್ತು ಒಂದು ದಿವಸ ಅದರಲ್ಲಿ ಬೆಣ್ಣೆ ಇಟ್ಟು ಕರೆಂಟ್ ಇಲ್ಲ ಅಂದರೆ ವಾಸನೆ ಬಂದಿರುತ್ತೆ. ಆದರೆ ಈ ನೆಲ ಅಂತಕ್ಕಂಥ ಮಣ್ಣಿನದರಲ್ಲಿ ಮಜ್ಜಿಗೆ ಒಳಗೆ ಬೆಣ್ಣೆ ಇಟ್ಟಿದ್ರೆ 2 ತಿಂಗಳ ತನಕ ಇದು ಹಾಳಾಗ್ದಲೇ ಇರುತ್ತೆ ಅನ್ನೋದು ಒಂದು ಮಹತ್ವದ ಒಂದು ವಿಚಾರ ನಮ್ಮ ರೈತರಿಗೆ ಗಮನಕ್ಕೆ ಬರಲಿ ಅಂತೇಳಿ ಇಟ್ಟಿದ್ದೀವಿ ಸರ್. ಕೃಷ್ಣರಾಜು ಅವರ ಕೆಲಸಕ್ಕೆ ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠ ಸಹಾಯ ಹಸ್ತವನ್ನು ನೀಡಿದೆ. ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮೀಜಿಯವರು ಕೃಷ್ಣರಾಜು ಅವರ ಕೆಲಸಗಳನ್ನು ಗುರುತಿಸಿ ಅವರಿಗೆ ನಿರಂತರ ಪ್ರೋತ್ಸಾಹ ಮತ್ತು ಸಹಾಯ ನೀಡುತ್ತಿದ್ದಾರೆ. ಗುರುಗಳು ದೃಷ್ಟಿ ಬಿದ್ದಾಗ ಒಮ್ಮೆ ದಾರದಳ್ಳಿ ಆಸ್ಪತ್ರೆಗೆ ಕರೆದ್ವಿ, ಕರೆದಾಗ ಗುರುಗಳು ಬಂದರು. ಗುರುಗಳು ಬಂದಿದ್ದೇ ತಡ ನನಗೆ ಗುರುಗಳ ಆಶೀರ್ವಾದ, ಗುರುಗಳ ಪ್ರೇರಣೆ, ಏನು ಅನಿಸಿಕೆ ಆಯಿತು ಅಂತಂದರೆ 10,000 ಆನೆಗಳ ಒಂದು ಬಲ ಬಂತು ನನಗೆ. ಆ ಗುರುಗಳ ಅನಿಸಿಕೆಯಿಂದ ನಾನು ಇವತ್ತು ಏನು ಸೇವೆ ಮಾಡ್ತಾ ಇದ್ದೀನಿ ಅದರಲ್ಲಿ ಭಾಳ ಸಹಕಾರಿಯಾಗಿದೆ. ಕಡು ಬಡತನದಲ್ಲಿ ಬೆಳೆದು ಕಷ್ಟಪಟ್ಟು ಓದಿ ಆಧುನಿಕ ಜಗತ್ತಿನ ಆಮಿಷಗಳಿಗೆ ಬಲಿಯಾಗದೆ ನಿಸ್ವಾರ್ಥದಿಂದ ಗೋ ಸಂರಕ್ಷಣೆ ಕೆಲಸದಲ್ಲಿ ತೊಡಗಿರುವ ಕೃಷ್ಣರಾಜು ಅವರು ಎಲ್ಲ ರೀತಿಯಿಂದಲೂ ಅಭಿನಂದನೆಗೆ ಅರ್ಹರು. ಅವರ ಸ್ಕೂಟರ್ನ ಶಬ್ದ ಕೇಳಿಯೇ ಗೋವುಗಳು ಅವರನ್ನು ಹಿಂಬಾಲಿಸುತ್ತವೆಯಂತೆ. ಇದಕ್ಕಿಂತ ಭಾಗ್ಯ ಬೇಕಾ?